ನಿಯಮ ಉಲ್ಲಂಘಿಸಿ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದವರಿಗೆ ಶಾಕ್. ವಾಹನದಲ್ಲಿ ಸಾಮಗ್ರಿ ಎತ್ಕೊಂಡು ಹೋದ ಪಾಲಿಕೆ ಸಿಬ್ಬಂದಿ. ಗುಂಪು ಗುಂಪಾಗಿ ಮಾರಾಟ ಮಾಡಬೇಡಿ ಅಂದ್ರೂ ಕೂಡ ವ್ಯಾಪಾರಸ್ಥರು ಕೇಳ್ತಾ ಇಲ್ಲ. ವ್ಯಾಪಾರಸ್ಥರ ಕಷ್ಟವೂ ಕೂಡ ಅರ್ಥ ಆಗತ್ತೆ, ಆದ್ರೆ ಪರಿಸ್ಥಿತಿ ಈಗ ಬಹಳ ಕಷ್ಟಕರವಾಗಿದೆ. ಇಂಥ ಪರಿಸ್ಥಿತಿಯನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಿಯಮ ಉಲ್ಲಂಘಿಸಿ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದವರಿಗೆ ಬೆಳಗಾವಿಯಲ್ಲಿ ಶಾಕ್. ವಾಹನದಲ್ಲಿ ಸಾಮಗ್ರಿಯನ್ನ ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಪಾಲಿಕೆ ಸಿಬ್ಬಂದಿಗಳು ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರ್ತಾರೆ, ಪಾಲಿಕೆ ಸಿಬ್ಬಂದಿಗಳು ಬಂದು ಕೇಳದೆ ಆ ಎಲ್ಲ ಸಾಮಗ್ರಿಗಳನ್ನ ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಯಾಕಂದ್ರೆ ಗುಂಪು ಗುಂಪಾಗಿ ಜನ ಸೇರ್ತಾರೆ, ಎಲ್ಲಿ ಎಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೋ ಅಲ್ಲಿ ಬಂದು ಜನ ಖರೀದಿ ಮಾಡ್ತಾರೆ, ಗುಂಪು ಗುಂಪಾಗಿ ಬಂದು ನಿಲ್ತಾರೆ. ಇದರಿಂದ ಕೊರೋನಾ ಹರಡುವಂತಹ ಭೀತಿ ಹೆಚ್ಚಾಗತ್ತೆ. ಹಾಗಾಗಿ ದಯವಿಟ್ಟು ಹೀಗೆ ಮಾಡಬೇಡಿ ಅಂತ ಇಷ್ಟು ದಿನ ಬುದ್ಧಿ ಮಾತು ಹೇಳ್ತಾ ಇದ್ರು, ಈಗ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದವರು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಬೆಳಗಾವಿಯಲ್ಲಿ ಅವರಿಗೊಂದು ದೊಡ್ಡ ಶಾಕ್ ಕೊಟ್ಟಿದೆ ಈಗ.